ಕೇಂದ್ರ ರೈಲ್ವೆ ಮತ್ತು ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಇಂದು ಆಹಾರ ಮತ್ತು ಸಾಗರೋತ್ಪನ್ನ ಸಂಸ್ಕರಣೆ ವಾಹನ ಬಿಡಿಭಾಗಗಳು ಮತ್ತಿತರ ಉದ್ಯಮಗಳ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿದರು ದೇಶೀಯವಾಗಿ ಸ್ಪರ್ಧಾತ್ಮಕತೆ ಹೆಚ್ಚಿಸಲು ಮತ್ತು ಜಾಗತಿಕವಾಗಿ ಭಾರತದ ರಫ್ತು ಪ್ರಮಾಣ ವೃದ್ಧಿಸಲು ಸುಧಾರಣೆಗಳು ಮತ್ತು ಸವಾಲುಗಳ ಕುರಿತು ಅವರು ಚರ್ಚಿಸಿದರು ಅಂತರ ಸಚಿವಾಲಯಗಳ ಸಮನ್ವಯತೆಯೊಂದಿಗೆ ಈ ವಲಯಗಳಲ್ಲಿ ಸುಧಾರಣೆ ಸಾಧ್ಯವಾಗಲಿದೆ ಎಂದು ಅವರು ಹೇಳಿದ್ದಾರೆ ಮುಂಜಾಗ್ರತಾ ಕ್ರಮದೊಂದಿಗೆ ರೈಲ್ವೆ ಬೋಗಿ ಕಾರ್ಖಾನೆ ಶೇಕಡಾ ಎಪ್ಪತ್ತೈದರಷ್ಟು ಉದ್ಯೋಗಿಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ದೇಶೀಯವಾಗಿ ಸ್ವಾವಲಂಬನೆ ಸಾಧಿಸುವತ್ತ ಕಾರ್ಖಾನೆ ಮುನ್ನಡೆದಿದ್ದು ನಿನ್ನೆಯಿಂದ ದಿನಕ್ಕೆ ಐದು ಬೋಗಿಗಳನ್ನು ಉತ್ಪಾದಿಸುತ್ತಿದೆ ರೈಲ್ವೆ ಸೇವೆಗಳು ಮುಂದಿನ ದಿನಗಳಲ್ಲಿ ಕ್ರಮೇಣ ಸಾಮಾನ್ಯ ಸ್ಥಿತಿಗೆ ಮರಳುವ ವಿಶ್ವಾಸವಿದೆ ಎಂದು ಅವರು ಹೇಳಿದ್ದಾರೆ